ಮಾಡಬೇಕಂಥೇಳಿ ಸಂಕಲ್ಪ ಮಾಡಿ ಮೊನ್ನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ 136 ಕ್ಷೇತ್ರಗಳನ್ನು ಅಭೂತಪೂರ್ವವಾಗಿ ಗೆಲುವು ತಂದುಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಿತ್ತು? ಜನರ ರಾಜ್ಯದಲ್ಲಿ ಕಲ್ಯಾಣ ಸರ್ಕಾರ ಆಗಬೇಕು, ಅಣ್ಣ ಬಸವಣ್ಣ ನೋಡಿದಂತೆ, ಬುದ್ಧ ಬಸವ ಅಂಬೇಡ್ಕರ್ ನೋಡಿದಂತೆ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯದ 7 ಕೋಟಿ ಜನರ ಆಶೀರ್ವಾದ ಯಾರ ಮೇಲಿತ್ತು? ಅದು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆದರೆ ಬಿಜೆಪಿದವರಿಗೆ ಏನು ಕೆಲಸ ಇಲ್ಲ. ಬಿಜೆಪಿದವರು ಅವ್ರ ಬಳಿ ಯಾವುದು ಅವ್ರ ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟುಕೊಟ್ಟು ಯಾವುದೋ ಒಂದು ಹಳೆ ಪ್ರಕರಣ ಎಲ್ಲಿಂದ ಎತ್ಕೊಂಡು ತಂದು ಅದರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಏನು ಗೊತ್ತಾ, ರಾಜ್ಯಪಾಲರ ಬಗ್ಗೆ ಹೋಗಿದ್ದಾರಲ್ಲ. ರಾಜ್ಯಪಾಲರು ನಮಗೂ ಕೆಲವು ಅರ್ಜಿಗಳು ಕೊಟ್ಟಿದ್ದೀವಲ್ಲ ಹಿಂದೆ, ನಾವೆಲ್ಲ ನಿರಾಣಿಯವ್ರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಇದೆ, ಜೊಲ್ಲೆ ಅವರ ವಿರುದ್ಧ ಆಗಿದೆ, ಹಲವಾರು ಬಿಜೆಪಿ ಮತ್ತು JDS ಮುಖಂಡರ ಮೇಲೆ ಮನವಿ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು, ಅದೇ ಯಾಕದು ನೋಡಲ್ ಹೊಂಟ್ರ. ಅಮೃತ್ ಚಿಮ್ಕೋಡಿ ಲೆಟ್ರ್ ಕೊಟ್ಟ, ನರೇಂದ್ರ ಮೋದಿ ಸಾಹೇಬರ ಮೇಲೆ ಎನ್ಕ್ವೈರಿ ಮಾಡಬೇಕಂತ ಬಂತು ಲೋಕಾಯುಕ್ತ. ಅರೆ, BJP ಸರ್ಕಾರಕ್ಕೆ ಹಾದ್ ಮೇಲೆ ಆಯ್ತಂತ ಅಮೆರಿಕ ಕೊಡ್ತೀರಿ, ಫಾರಿನ್ ಕೊಡ್ತೀರಿ, ಅದೇ ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳದಾವ, ಅವ್ರಿಗೆ ಕೊಟ್ಟಮೇವ್ರಿಗೆ ಹೂ ಅನ್ಬೇಕಿಲ್ಲ, ಅದ್ರ ಖಿಲಾಫ್ ಮಾಡ್ತೀರಿ. ಪೈಲಕ್ಕ CBI ಸಿದ್ದರಾಮಯ್ಯ ಕೊಟ್ಟ, ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಬ್ಯೂರೋ ಪಾರ್ಟಿ ಹೇಳಬೇಕಾಗ್ತದ. ಹೆಣ್ಮಕ್ಳಿಗೆ ಕೊಟ್ಟ, ಉಳಿತಾರಿಗೆ ಮನೆಗ ಇದ್ರ ಇವರೇ ಕೊಡ್ತೀರಾ? ನಮ್ಮ ದೋಸ್ತ ಇದ್ದವನೇ ಒಂದು ಮದುವೆ ಕರ್ಕೊಂಡು ಹೋಗ್ಯಾನ, 300 ಮಂದಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಯಾನ, 2 ಬಸ್ಸಿನಾಗ 30 ಮಂದಿ ಗಂಡಸ್ ಮಕ್ಕಳು ಹೋಗ್ಯಾರ. ಗಂಡಸ್ ಮಕ್ಕಳು ರೊಕ್ಕ ಕೊಟ್ಟರೆ ಒಂದೊಂದು 100 ರೂಪಾಯಿ ಆದ್ರೆ 300 ಮಂದಿ ಏಟಾಯ್ತಿತ್ತು, ಅದು ರೊಕ್ಕ ಇವನ್ ಕಿಸ್ದಾಗ ಉಳಿತಲ್ಲ, ಭಾರಿ ಉಳಿದವ್ಗೆ ಅಂತಾನ ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟಂತ ನಾಚಿಕೆ ಸೇರಿಲ್ಲ. ಬದನೆಕಾಯಿ ತಿಂತವ್ರಿಗೆ ದೊಡ್ಡ ದೊಡ್ಡ ತಿಂದು ತುಂಬ ಕೈ ಅಂತವಲ್ಲ, ಈ ತುಂಬ ಕೈ ಎಂಬವರಿಗೆ ಎದರಲ್ಲಿಂದ ಪಾಠ ಕಲಿಸ್ಬೇಕು ಅಂದ್ರೆ ಮುಂಬರ್ತಿಲ್ಲ. ದಿನಗಳಲ್ಲಿ ಮತದಾನದ ಮುಖಾಂತರ ಜಾಗೃತರಾಗಲಿ. ಮೊನ್ನೆ ಬೀದರ್ನಲ್ಲಿ ಮೇರೋಜ್ ಖಾನ್ ಅಂತ ಬಂದಿದ್ರು, ಒಂದಿ ತಂಗಿ ಹೇಳಿದಳು, ನನಗ ಬಟ್ಟಿದ ಬಹಳ ದೊಡ್ಡ ಬಿಮಾರಿ ಇತ್ತು, ಸೈಲಕ್ಕಾಗಿತ್ತು, ಯಾರೂ ಸಹಿತ 1 ರೂಪಾಯಿ ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ, ತಮ್ಮ ಕೊಟ್ಟಿಲ್ಲ, ನೆಂಟು ಕೊಟ್ಟಿಲ್ಲ, ಆದರೆ ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥದ್ದು, ನಾ 10,000 ರೂಪಾಯಿ ಉಳಿಸಿದ್ದೀನಿ, ಮತ್ತೆ ಇನ್ನೊಂದು 10,000 ರೂಪಾಯಿ ಸಾಲ ತಗೊಂಡು ನಾನು ಹೊಟ್ಟೆ ರಿಪೇರ್ ಮಾಡ್ಕೊಂಡಿ ಅಂದಾಗ ಎಂಥ ಕಠಿಣ ಹೃದಯ ಸಹಿತ ಕಣ್ಣ ನೀರು ಬರ್ತಕ್ಕಂಥ ಹಾಲತ್ತು. ಇದು ತಾಯಿದ ಬಿಮಾರಿ ಕೊನೈತಿ ಸಿದ್ದರಾಮಯ್ಯ ಗೊತ್ತದ, ಅವ್ರು ಉಸುಬಿನ ಮೇಲೆ ಬರೆದವ್ರ ಹಳ್ಳಿಯವ್ರ ಕುರಿ ಮೇಯಿಸಿದವ್ರ ಬಡತನ ಬ್ಯಾನಿ ಯಾರಿಗೆ ಕೊನ ಇರ್ತದ, ಅವ್ರ ಅಧಿಕಾರದಾಗ ಬಂದರ ಬಡವರ ಕಾನೂನು ಮುಖಾಂತರ ಅವರಿಗೆ ನ್ಯಾಯ ಕೊಡ್ತಾರ. ಈ ಕುಕ್ಷಟಕ್ಕೆ ಅಂತ ಬಂದಿರ್ತಕ್ಕಂಥವ್ರು, ಈ ಬಸವಣ್ಣವ್ರಿಗೆ ಕೊಲೆಯಾಕಿರ್ತಕ್ಕಂಥ ಬಂಡಿ ಮಿಂಚಣ್ಣ ಅಂತವ್ರು, ಯೇಸು ಕ್ರಿಸ್ತ ಪ್ರೀತಿ ಮಾಡಿದ್ರು, ದೊಡ್ಡ ಬ್ಯಾನ್ ಇದವರಿಗೆ ಕೈ ಹಿಡಿದು ಪ್ರೀತಿ ಮಾಡಿದರು ಅಂಥವ್ರಿಗೆ ನಾಚಿಕೆ ಸೇರ್ಮಿರಲಾರ್ದಂತಕ್ಕ ಎಸ್ಕರ್ ಅನ್ನೋ ಮನುಷ್ಯ ಇವತ್ತು ಅಬ್ರಾಹ್ಮನ್ ರೂಪದಾಗ ಬರ್ತಾ ಇದ್ದಾರೆ. ಯೇಸು ಕೊಲೆಯಾಕಿರ್ತಕ್ಕಂಥ ಎಸ್ಕರ ಇವ ಅಬ್ರಾಹ್ಮ್ ಈ ಸರ್ಕಾರ ಕೊಲ್ಲಕ್ಕೆ ಬರ್ತಾ ಇದ್ದಾರೆ. ಇವ್ರ ಮಾತು ಕೇಳ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ನಾವು ಪೇಪರ್ದಲ್ಲಿ ಓದೀನಿ, ಮೊಹಮ್ಮದ್ ಪೈಗಂಬರ್ ಮಕ್ಕ ಬಿಟ್ಟು ಮದೀನಾಕ್ ಹೋದಾಗ